ಆತ್ಮೀಯ ಜಯ ಸಿದ್ದರಾಮಿಕರೆ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕನ್ನಡ ಜನಪದ ಸಂಸ್ಥೆ ರಿಜಿಸ್ಟರ್ಡ್ ಗೋಕಾಕ್, ಅದರೊಂದಿಗೆ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಸೇವಾ ಸಮಿತಿ ಪುಲಗಡ್ಡಿ ಮತ್ತು ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಪುಲಗಡ್ಡಿ ಇವರೆಲ್ಲ ಕೂಡಿಕೊಂಡು ಈ 69ನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಪುಲಗಡ್ಡಿಯಲ್ಲಿ ಒಂದು ಜನಪದ ಒಂದು ಮೇಳವನ್ನು ಸಮ್ಮೇಳನವನ್ನು ಮಾಡಿದ್ದಾರೆ. ಜನಪದದ ಬಗ್ಗೆ ಅಲ್ಲಿ ಕಲಾಕಾರರಿಗೆ ಒಂದು ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಿಯೂ ಇದು ಮೆಚ್ಚುವಂಥ ವಿಷಯ. ಈ ವಿಷಯದಲ್ಲೇ ನಮ್ಮ ಗೆಳೆಯರ ಬಳಗದ ಸಂಚಾಲಕರಾದಂಥ ನಮ್ಮ ಜಯಾನಂದ್ ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಅಲ್ಲಲ್ಲೇ ಇದ್ದಂಥ ಒಬ್ಬ ಕಲಾವಿದರನ್ನು ಹೆಕ್ಕಿ ತೆಗೆದು ಪರಿಚಯ ಮಾಡಿಸುವಂಥ ಕೆಲಸವನ್ನು, ಜೊತೆಗೆ ಅವರ ಬದುಕಿ ಒಂದಿಷ್ಟು ಏನಾದರೂ ನೆರಳ ಮಾಡುವಂಥ ವಿಷಯವನ್ನು ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾಯಿದ್ರು. ನಿಜವಾಗಿಯೂ ನಮ್ಮ ಜಯಾನರ ಈ ಪ್ರಯತ್ನ ಶ್ಲಾಘನೀಯ. ಆ ಹಿನ್ನೆಲೆಯಲ್ಲಿ ಇವತ್ತೊಂದಿಷ್ಟು ಜನಪದ ಕಲೆ ಜೊತೆಗೆ ಕಲಾಕಾರರು ಅವ್ರ ಬಗ್ಗೆ ಅವ್ರು ಏನು ಮಾಡ್ತಾಯಿದ್ದಾರೆ ಆಮೇಲೆ ಕಲಾಕಾರರಿಗೆ ಒಂದು ಅವಕಾಶ ಸಹಿತ ಮಾಡಿಕೊಡ್ತಾಯಿದ್ದಾರೆ. ಏನಪ್ಪ ಅಂದರೆ ಜನಪದ ಕಲಾ ಪ್ರದರ್ಶನ ಅಂತ ಇಟ್ಟುಕೊಂಡು ಅದರಲ್ಲಿ ಕೆಲವೊಂದಿಷ್ಟು ಕಲಾಕಾರರು ಸಹಿತ ಅಲ್ಲೇ ಜನರಿಗೆ ಪರಿಚಯ ಮಾಡೋ ಜೊತೆಗೆ ಅವರೊಂದಿಷ್ಟು ಹುಮ್ಮಸ್ಸುಮ್ಮಂತ ಕೆಲಸ ಮಾಡ್ತಿದ್ದಾರೆ. ಈ ಜನಪದ ಸಮ್ಮೇಳನಗಳಿಂದ ನೀವು ಏನನ್ನು ಸಾಧಿಸಬೇಕು ಹೊರಟಿದ್ರಿ? ಮೊದಲಿಗೆ ಈ ಕನ್ನಡದ ಸಂಸ್ಕೃತಿ ಅಡಗಿರೋದೇ ಈ ಜನಪದ ಕಲೆ ಅಥವಾ ಸಾಹಿತ್ಯದ ಮೇಲೆ ಸರ್. ದೇಶೀಯತೆಯನ್ನು ಎತ್ತಿಡುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಗಣ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಒಂದು ಇಲಾಖೆಯನ್ನು ಹುಟ್ಟಾಕಿದೆ. ಸುಮಾರದು ಕಳೆದ ಸರ್ಕಾರ ಯಾವತ್ತು ಅನುಷ್ಠಾನಕ್ಕೆ ಬಂತೋ ಅಲ್ಲಿಂದ ಇಲ್ಲಿವರೆಗೆ ಈ ದೇಶದ ಅಥವಾ ಈ ರಾಜ್ಯದ ನೆಲದಲ್ಲಿ ಅಡಗಿರತಕ್ಕಂಥ ಕಲೆಗಳನ್ನು, ಸಾಹಿತ್ಯವನ್ನು ಅಥವಾ ಅಗಣಿತ ಸೇವೆಯನ್ನು ಮಾಡಿರ್ತಕ್ಕಂಥ ಕೆಲವು ಜನಪದ ಕಲಾವಿದರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದರ ಒಟ್ಟಿಗೆ ಕಲಾ ಸಂಘಟನೆಗಳನ್ನು ಕಟ್ಟಿಕೊಂಡು ಯಾರೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೋ ಅಂಥವ್ರನ್ನ ಗುರುತಿಸಿ ಆ ಸಂಘ ಸಂಸ್ಥೆಗಳಿಗೆ ಈ ಇಲಾಖೆ ಕೆಲವು ಧನ ಸಹಾಯವನ್ನು ಕೂಡ ಕೊಡ್ತಾ ಇದೆ ಸರ್. ಒಂದು ರೀತಿಯಲ್ಲಿ ಇಂಥ ಸಮ್ಮೇಳನಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಒಂದು ಸಾರ್ಥಕತೆ ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯೊಳಗೆ, ಅಂದರೆ ಈ ಪ್ರದೇಶದ ಕಲಾವಿದರನ್ನ ಒಂದು ಕಡೆಗೆ ಸೇರಿಸಿದೀವಲ್ಲ ಅಥವಾ ಅವರಿಗೆ ಈ ಕಲೆ ಮೂಲಕ ಜಾಗೃತಿ ಮೂಡಿಸಿದೀವಲ್ಲ ಅಥವಾ ಸರ್ಕಾರದ ಯೋಜನೆಗಳನ್ನ ಅವ್ರಿಗೆ ಪರಿಚಯಿಸಿದೀವಿ ಅಲ್ಲ ಅನ್ನುವಂಥ ಒಂದು ಸಾರ್ಥಕತೆ ನಮಗೆ ಎಲ್ಲೋ ಒಂದು ಕಡೆಗೆ ಸಂತೃಪ್ತಿ ರೀತಿಯಲ್ಲಿ ಕಂಡುಬರ್ತದೆ. ಇದರಿಂದ ಆಗುತ್ತಿರುವಂತಹ ಜನಸಾಮಾನ್ಯರಿಗೆ ಏನು ಲಾಭ ಆಗ್ಬೋದು, ಜೊತೆಗೆ ಕಲಾಕಾರರಿಗೆ ಏನು ಲಾಭ ಆಗ್ಬೋದು? ಯಾಕಂದರೆ ಬದುಕು ಮುಖ್ಯದಲ್ಲ, ಇಲ್ಲ ಬದುಕಿಗೆ ಅವ್ರಿಗೆ ಏನೇನು ನೀವು ಅನುಕೂಲ ಮಾಡಿಕೊಡುವಂಥದ್ದು, ಸರ್ಕಾರದಿಂದ ಏನಾದರೂ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು, ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರೆ? ಜೊತೆಗೆ ಈ ಕಲಾ ಸಮ್ಮೇಳನಗಳನ್ನ ಹಮ್ಮಿಕೊಳ್ಳೋಕ್ಕೆ ಮೂಲ ಉದ್ದೇಶ ಅಂತಂದರೆ ಆ ಭಾಗದ ಕಲಾವಿದರಿಗೆ ಒಂದು ಮುಖ್ಯ ವೇದಿಕೆಯನ್ನು ಒದಗಿಸಿಕೊಡೋದು. ಯಾಕಂತ ಕೇಳಿದ್ರೆ ಎಷ್ಟೋ ಜನ ಕಲಾವಿದರಿಗೆ ವೇದಿಕೆಗಳು ಸಿಕ್ಕಿಲ್ಲ ಸರ್. ಕಾರ್ಯಕ್ರಮಗಳನ್ನ ಅವ್ರಿಗೆ ಸ್ವತಃ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಸಂಘಟನೆಯವರು ಆಯೋಜನೆ ಮಾಡಿದ್ದನ್ನು ಅವರಿಗೆ ನಾವು ಉಪಯೋಗ ಕೊಟ್ಟಂಗಾಗತ್ತೆ. ಅವರಿಗೆ ಮುಖ್ಯವಾಹಿನಿಯಾಗಿ ತಂದಂಥ ಸಾರ್ಥಕತೆ ನಮಗೆ ಕಂಡು ಬರ್ತದೆ ಆ ಮೂಲಕ. ಜೊತೆಗೆ ಸಾರ್ವಜನಿಕರಿಗೆ ಏನು ಉಪಯೋಗ ಅಂತ ಕೇಳಿದ್ರೆ, ಇತ್ತೀಚೆಗೆ ಜನಪದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಕಲೆಗಳು, ಅದು ಲಾವಣಿ ಪದ ಇರ್ಬೋದು, ಹಂತಿ ಪದ ಇರ್ಬೋದು, ದಟ್ಟಿ ಕುಣಿತಗಳಿರ್ಬೋದು, ಸೋಬಾನ ಪದಗಳಿರ್ಬೋದು, ಸಂಪ್ರದಾಯ ಪದಗಳಿರ್ಬೋದು, ಹಲಿಗೆ ವಾದನ ಇರ್ಬೋದು, ಕರಡಿ ವಾದನ ಇರ್ಬೋದು, ನಮ್ಮ ಪ್ರದೇಶದಲ್ಲಿ ಅನೇಕ ಜಾನಪದ ಕಲಾ ಪ್ರಕಾರಗಳಿದ್ದಾವೆ, ಅವುಗಳು ಅಳಿವಿನ ಅಂಚಿನಲ್ಲಿದ್ದಾವೆ ಇವತ್ತಿನ ಸಂದರ್ಭದೊಳಗೆ, ಜಾಗತಿಕ ಸಂದರ್ಭದೊಳಗೆ ಅವನ್ನು ಮತ್ತೆ ಅವುಗಳಿಗೆ ಮತ್ತೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಈ ಸಂಘಟನೆಗಳ ಮೂಲಕ ಮಾಡಿದ್ದನ್ನು ನಾವು ನಿನ್ನೆ ಕಂಡಿದ್ದೀವಿ ಸರ್. ಅಡ್ಡಿಲ್ಲ, ಇದರಿಂದಾಗಿ ನಾವು ಇಲ್ಲಿ ಕೇಳುವಂಥದ್ದು ಏನಪ್ಪ ಅಂತಂದರೆ, ಹೌದು ಜನಪದ ಅನೇಕ ಏನಪ್ಪ ಅಂದರೆ ಕಲೆ ಇವತ್ತು ನಶಿಸಿ ಉಂಟದ ಆಧುನಿಕತೆ ಕಾರಣದಿಂದಾಗಿಯೋ ಅಥವಾ ಹಸಿವಿನ ಕಂಪ್ಯೂಟರು ಮೊಬೈಲು ಅವೆಲ್ಲದಕ್ಕಿಂತ ಮುಖ್ಯವಾಗಿ ಹಸಿವಿನ ಕಾರಣದಿಂದ, ಯಾಕಂದರೆ ಇದು ಬದುಕು ನೀಡ್ತಾ ಇಲ್ಲ. ಹೌದು, ಈ ದಿಸೆಯಲ್ಲಿ ಭಾಳ ಮಹತ್ವ ಇದೆ. ಕಲೆ ಉಳಿಬೇಕಾಗಿತ್ತು, ಮೊದಲು ಹೊಟ್ಟೆ ಹಿಟ್ಟಾಗಬೇಕು, ಜೊತೆಗೆ ನಂತರ ಮಲ್ಲಿಗೆ ಆ ಮಾತು ಬೇರೆ. ಆ ದಿಸೆಯಲ್ಲಿ ಸರ್ಕಾರಗಳು ನೀವು ಜಾಗೃತಿ ಮಾಡುವಂಥ ಕೆಲಸಗಳು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಎರಡು ಕೆಲಸಗಳು ನಿಮ್ಮಿಂದ ಆಗಬೇಕಾಗಿತ್ತು. ಒಂದು ಕಲಾಕಾರನ ಪರಿಚಯ ಮಾಡಿಸೋ ಜೊತೆಗೆ ಕಲಾಕಾರನ ಬದುಕಿ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು. ಹೌದು, ನಿನ್ನೆ ನಾನು ಪ್ರಾಸ್ತಾವಿಕ ನುಡಿಗಳಲ್ಲಿ ಅದೇ ಮಾತುಗಳನ್ನು ಹೇಳಿದೆ. ಕಲಾವಿದರಿಗೆ ಸರ್ಕಾರ ಬಹಳಷ್ಟು ಕಲೆಗೆ ಸಂಬಂಧಿಸಿದಂತೆ, ಕಲಾವಿದರಿಗೆ ಸಂಬಂಧಿಸಿದಂತೆ, ಯಾಕಂದರೆ ಕಲೆಯನ್ನೇ ನಂಬಿದಂಥ ಅನೇಕ ಜನ ಕಲಾವಿದರು ಇವತ್ತಿನ ದಿವಸ ಇದ್ದಾರೆ. ಅವರಿಗೆ ಆರ್ಥಿಕ ಭದ್ರತೆ ಇಲ್ಲ ಮತ್ತು ಅವ್ರ ಬದುಕಿಗೆ ಒಂದು ಹೊತ್ತಿನ ಊಟವೂ ಕೂಡ ಇಲ್ಲ. ಆದರೆ ಈ ಕಲೆಯನ್ನು ನಂಬಿ ನಾಟಕ ಮಾಡ್ಕೋತ ಹೋದವ್ರಿಗೆ, ಕುಣಿತ ಮಾಡ್ಕೋತ ಹೋದವ್ರಿಗೆ, ಹಾಡುಗಳನ್ನು ಹಾಡ್ತಾ ಹೋದವ್ರಿಗೆ ಉಪಜೀವನಕ್ಕೆ ಬೇಕಲ್ಲ ಸರ್. ಅದಕ್ಕೆ ಸರ್ಕಾರ ಕೆಲವು ಯೋಜನೆಗಳನ್ನ ಮಾಡಿಕೊಂಡಿದೆ. ಕಲಾವಿದರಿಗೆ ತಿಂಗಳ ಏನು ಮಾಸಾಸನವನ್ನು ಕೊಡ್ತಾ ಇದೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ
ಕಲಾವಿದರಿಗೆ ವೇಷಭೂಷಣಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದೆ. ಇಂಥ ಯೋಜನೆಗಳನ್ನ, ಸರ್ಕಾರದ ಯೋಜನೆಗಳನ್ನು ಈ ಸಮ್ಮೇಳನ ಮೂಲಕ ಕಲಾವಿದರನ್ನ ಅಲ್ಲಿ ಸೇರಿಸಿ ಆದಮೇಲೆ ಕೇವಲ ಅವರ ಕಲಾ ಪ್ರದರ್ಶನಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ, ಸಂಸ್ಕೃತಿ ಇಲಾಖೆಯ ಕೆಲವು ಯೋಜನೆಗಳನ್ನು ಕೂಡ ಅವರಿಗೆ ನಾವು ಪರಿಚಯ ಮಾಡಿಕೊಟ್ಟಿದ್ದೀವಿ. ಅಂಥ ನಿಟ್ಟಿನಲ್ಲಿ ನೀವು ಇಲಾಖೆಗೆ ಬಂದು, ಇಲಾಖೆ ಕಚೇರಿಗೆ ಬಂದು ನಿಮ್ಮ ಕಲೆಯನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟು ಆಮೇಲೆ ಇಲಾಖೆಯ ಪರಿಚಯವನ್ನು ನೀವು ಮಾಡಿಕೊಳ್ಬೇಕು ಅಂತ ಎಚ್ಚರಿಕೆ ಕಾರ್ಯಕ್ರಮಗಳನ್ನು ಕೂಡ ನಾವು ನಿನ್ನೆ ಮಾಡಿದ್ದೀವಿ ಸರ್. ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಂದು ನಾವು ನೋಡ್ತಾ ಬಂದಿದ್ದು ಇಲ್ಲಿವರೆಗೂ ವಿಶೇಷವಾಗಿ ಎಲ್ಲರಿಗೂ ಒಂದಿಷ್ಟು ಅನುಭವಕ್ಕೆ ಬಂದಂಥ ವಿಷಯ, ಸಾಮಾನ್ಯವಾಗಿ ಪಾಪ ಕಲಾಕಾರರು ಎಜುಕೇಟೆಡ್ ಇರಲ್ಲ, ನಡಕಿಂದ ನಡೀರಿ ಈ ದಲಾಲಿ ಸಂಸ್ಕೃತಿ ಒಂದು ಅದ ನಮ್ಮಲ್ಲ. ಈ ದಲಾಲಿ ಎಲ್ಲಾ ಕ್ಷೇತ್ರದಲ್ಲಿ, ಈ ಕ್ಷೇತ್ರದಲ್ಲಿ ಇಲ್ಲ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಈ ದಲಾಲಿ ಸಂಸ್ಕೃತಿ ಅದ. ಈ ದಲಾಲಿ ಸಂಸ್ಕೃತಿಯನ್ನು ಹುಟ್ಟಾಕಿದವರು ಜನಸಾಮಾನ್ಯರಲ್ಲ, ಕಲಾಕಾರರಲ್ಲ, ಇಲ್ಲಿಗೆ ಸಂಬಂಧಿಸಿದ ಅಧಿಕಾರಿಗಳು, ಅದಕ್ಕೆ ಸಂಬಂಧಿಸಿದ ಮತ್ತಿನ್ನುಳದವರು ಕಾರಣೀಕರ್ತರಾಗ್ತಾ ಇದ್ದಾರೆ. ಆ ದಿಶೆಯಲ್ಲಿ ಈ ಕಲಾಕಾರರಿಗೆ ಒಂದು ಮೊದಲು ಬೇಸಿಗೆ ಶಿಕ್ಷಣ ಸಿಗಬೇಕಾಗಿದೆ. ಅದು ಇವತ್ತಿನ ವ್ಯವಸ್ಥೆ ಸಿಗ್ತಾ ಇಲ್ಲ, ಯಾಕಂದರೆ ಶಿಕ್ಷಣ ಎಲ್ಲ ಕಡೆ ಹಬ್ತಾ ಇಲ್ಲ. ಅದಕ್ಕಾಗಿ ನೀವು ಆ ದಿಶೆಯಲ್ಲಿ ಸರ್ಕಾರಕ್ಕೆ ನಿಮ್ಮದೇ ಆದ ಯು ಆರ್ ಎಜುಕೇಟೆಡ್ ನೀವು ಇನ್ನೊಂದು ನಾಲ್ಕು ಜನ ಎಚ್ಚರಿಸಿಕೊಂಡ ಅವ್ರಿಗೆ ಬರುವಷ್ಟು ಕೊಡಿಸ್ಲಿ, ಬೇಕಾಗಿಲ್ಲ ಇಲ್ಲಿ ಉಳಿದು ಅದು ಕೊಡಿಸೋದಕ್ಕೆ ನನಗೆ ಕಮಿಷನ್ ತಗೊಳ್ಳೋಂಥ ಜನ ಇದ್ದಾರೆ. ಈ ದಿಶೆಯಲ್ಲಿ ತಾವು ಏನು ಗಮನಿಸಿದಿರಿ ಅಂತ ಸರ್. ಇಲ್ಲಿ ಕಲಾವಿದರು ಅಕ್ಷರದಿಂದ ವಂಚಿತರಾಗಿರ್ಬೋದು, ಆದರೆ ಸಾಮಾಜಿಕ ವ್ಯವಹಾರದಿಂದ ಅವ್ರು ಬುದ್ಧಿವಂತರೆ. ಶಿಕ್ಷಿತರೆಲ್ಲರೂ ಜಾಣರಲ್ಲ, ಅಶಿಕ್ಷಿತರೆಲ್ಲರೂ ದಡ್ರಲ್ಲ, ಅವ್ರಿಗೆ ಬದುಕಿನ ಹದಗಾರಿಕೆ ಗೊತ್ತಿರ್ತದೆ ಸರ್. ಅಲ್ಲಿ ಕಚೇರಿಯ ಕೆಲವು ಸವಲತ್ತುಗಳನ್ನ ಅವ್ರಿಗೆ ಪರಿಚಯ ಮಾಡಿಕೊಟ್ರೆ ಅವರು ನೇರವಾಗಿ ಕಚೇರಿಗೆ ಹೋಗುವಂಥ ಪದ್ಧತಿ ಇತ್ತೀಚೆಗೆ ಬಂದಿದೆ ಸರ್. ಈಗ ಈ ಇಲಾಖೆ ನಮ್ಮ ಬೆಳಗಾವಿ ಜಿಲ್ಲೆಯ ಸನ್ಮಾನ್ಯ ಉಪನಿರ್ದೇಶಕರಾಗಿ ವಿದ್ಯಾವತಿ ಭಜಂತ್ರಿ ಅವರಿದ್ದಾರೆ. ಅವರು ಕಲಾವಿದರ ಹತ್ತಿರಕ್ಕೆ ಹೋಗಿ ನಿಮಗೆ ಏನೇ ಬೇಕಾಗಿತ್ತು ಅಂತಂದ್ರೆ ಸ್ವತಃ ನನ್ನನ್ನು ಕೇಳ್ರಿ, ನಮ್ಮ ಕಚೇರಿಗೆ ಬಂದು ಕೇಳ್ರಿ, ಮತ್ತೊಬ್ಬರನ್ನ ಯಾರನ್ನು ಅವಲಂಬನೆ ಮಾಡಕ್ ಹೋಗ್ಬೇಡ್ರಿ ಅಂತ ನೇರವಾಗಿ ಅವ್ರು ಹೇಳ್ತಾರೆ. ಅದನ್ನೇ ನಾವು ಜನರಿಗೆ ಮನದಟ್ಟು ಮಾಡ್ತಾ ಇದೀವಿ, ಅದನ್ನೇ ಕಲಾವಿದರಿಗೆ ನಾವು ಪರಿಚಯ ಮಾಡಿಕೊಡ್ತಾ ಇದೀವಿ. ನನ್ನನ್ನು ನಂಬಬೇಡ್ರಿ, ನಾನೊಬ್ಬ ಸಂಘಟಕ, ನನ್ನನ್ನು ನಂಬಿ ನೀವು ಈ ಕಲೆಯನ್ನು ಮಾಡ್ಕೊಂಡು ಹೋಗ್ಬೇಡ್ರಿ. ಇಲಾಖೆಗೆ ಹೋಗ್ರಿ, ಆಫೀಸಿಗೆ ಹೋಗ್ರಿ, ಕಚೇರಿಗೆ ಹೋಗ್ರಿ, ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ, ನಿಮಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾರೆ, ಅವ್ರಿಗೆ ಭೇಟಿಯಾಗ್ರಿ ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ಅಥವಾ ಆ ಕಚೇರಿಯ ಪರಿಚಯವನ್ನು ಕೂಡ ನಾವು ಈ ಕಲಾವಿದರಿಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಇಂಥ ಸಂಘಟನೆಗಳ ಮೂಲಕ ಮಾಡ್ತಾ ಬಂದಿದ್ದೀವಿ. ಈಗ ನಿನ್ನೆ ನೀವು ಪೊರುಗಡ್ಡೆಯಲ್ಲಿ ಮಾಡಿದಂಥ ಈ ಒಂದು ಜನಪದ ಮೇಳದಲ್ಲಿ ಈ ನಿನ್ನೆ ನೀವು ಕೆಲಸಗಳನ್ನು ಮಾಡಿಸಿದ್ದಾರೆ. ನಿನ್ನೆ ನಾವು ಈ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಒಂದು ಅತ್ಯಂತ ಕಟ್ಟಕಡೆಯ ಹಳ್ಳಿ ಸರ್, ಅದು ಬೆಳಗಾವಿ ನಮ್ಮ ಗೋಕಾಕ್ ತಾಲೂಕು ಮತ್ತು ಮೂಡಲಗಿ ತಾಲೂಕು ಗಡಿ ಭಾಗದಲ್ಲಿ ಇರತಕ್ಕಂಥ ಒಂದು ಕಟ್ಟಕಡೆಯ ಹಳ್ಳಿ. ಆ ಹಳ್ಳಿಗಾಡಿನಲ್ಲಿ ಅನೇಕ ಜನ ಪಾರಜಾತ ಕಲಾವಿದರಿದ್ದಾರೆ, ಜಾನಪದ ಕಲಾವಿದರಿದ್ದಾರೆ, ಸಾಹಿತಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅಲ್ಲಿ ಇಂಥ ಸರ್ಕಾರದ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಈ ಭಾಗದ ಹಿರಿಯ ದಟ್ಟಿಗುಣಿತ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ಉದ್ದನ್ನ ಗೂಡೇರವರ ಸಂಸ್ಥೆ ಅದು ಕನ್ನಡ ಜಾನಪದ ಪರಿಷತ್ತು. ಅದಕ್ಕೆ ಸರ್ಕಾರದ ಒಂದು ಯೋಜನೆ ಬಂದಿತ್ತು, ಅದು ಸರ್ಕಾರವು ಕೂಡ ಮೂರು ರೀತಿಯ ಯೋಜನೆಗಳನ್ನು ತಂದಿದೆ ಸರ್. ಒಂದು ಸಾಮಾನ್ಯ ಜನರಿಗೆ ಒಂದು ಯೋಜನೆ, ಆಮೇಲೆ ಪರಿಶಿಷ್ಟ ಜನಾಂಗದ ಕಲಾವಿದರಿಗೆ ಒಂದು ಯೋಜನೆ, ಆಮೇಲೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಒಂದು ಯೋಜನೆ. ಹೀಗಾಗಿ ಇದು ಪರಿಶಿಷ್ಟ ಪಂಗಡಿಗೆ ಸೇರಿದಂತಹ ಒಂದು ಸಂಸ್ಥೆ. ಆದ್ದರಿಂದ ಈ ಸಂಸ್ಥೆ ಪರಿಶಿಷ್ಟ ಪಂಗಡದ ಪದಾಧಿಕಾರಿಗಳನ್ನು ಹೊಂದಿದ್ದು ಮತ್ತು ಇದು ಈ ಅನುದಾನ ಪರಿಶಿಷ್ಟ ಜನಾಂಗದ ಕಲಾವಿದರಿಗೇನೆ ಹೋಗಿ ಮುಟ್ಟಲಿ ಅನ್ನುವಂಥ ಉದ್ದೇಶದಿಂದ ಉದ್ದನ್ನ ಗೋಡೆರವರ ಸಹಕಾರ ಪಡ್ಕೊಂಡು ಮತ್ತು ಅಲ್ಲಿ ಎರಡು ಸಂಸ್ಥೆಗಳು, ಸ್ಥಳೀಯವಾದ ಸಂಸ್ಥೆಗಳು, ಶ್ರೀ ವಾಲ್ಮೀಕಿ ಸೇವಾ ಸಂಸ್ಥೆ ಅನ್ನೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸ್ಥೆ ಅನ್ನುವಂಥದ್ದು, ಅವೆರಡು ಸಂಯುಕ್ತ ಆಶ್ರಯವನ್ನು ಅಥವಾ ಸಹಕಾರವನ್ನು ತಗೊಂಡು ಇಲ್ಲಿ ಕಲಾ ಪ್ರಕಾರಗಳನ್ನು, ದಟ್ಟಿ ಕುಣಿತ ಇರ್ಬೋದು, ಸೋಬಾಣ ಪದ, ಸಂಪ್ರದಾಯ ಪದ, ಅನೇಕ ಕಲಾವಿದರನ್ನು ಸುಮಾರು ಅತ್ತಿನಿ ಭಾಗದಿಂದ ಕಲಾವಿದರನ್ನು ಕರೆಸಿದ್ವಿ. ಆಮೇಲೆ ಸಿಂಗ್ಲಾಪುರದ ಕಲಾವಿದರು ಬಂದಿದ್ದರು, ಆಮೇಲೆ ಹಡಿಗನಾಳದ ಕಲಾವಿದರು ಬಂದಿದ್ದರು, ಆಮೇಲೆ ಉದಗಟ್ಟಿ ಕಲಾವಿದರು ಬಂದಿದ್ದರು. ಇಲ್ಲಿ ಭಜನೆ, ಸಂಪ್ರದಾಯ ಗೀತೆಗಳು, ಆಮೇಲೆ ಸೋಬಾಣ ಪದಗಳು, ಆಮೇಲೆ ಹಂತಿ ಪದಗಳು, ಲಾವಣಿ ಪದಗಳು, ದಟ್ಟಿ ಕುಣಿತ, ಹಲಿಗೆ ಮೇಳ, ಈ ಥರದ ಬೇರೆ ಬೇರೆ ಕಲಾ ಪ್ರಕಾರದ ಎಲ್ಲ ಕಲಾವಿದರನ್ನು ನಾವು ಇಲ್ಲಿ ಸಮ್ಮಿಲಿತಗೊಂಡಿಸಿದ್ದು ಸರ್. ಇವ್ರನ್ನ ಕರೆಸಿದಾಗ ಇವ್ರಿಗೆ ಹೋಗಿ ಬರುತ್ತಿರುವಂತ ಖರ್ಚಾಗಲಿ, ಅವ್ರಿಗೆ ವ್ಯವಸ್ಥೆ ಆಗಲಿ, ಏನು ಯಾವ ರೀತಿಯಾಗಿ ಅವರಿಗೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಗೌರವ ಸಂಭಾವನೆಯನ್ನು ಕೂಡ ಇಲಾಖೆ ಕೊಟ್ಟಿರ್ತಕ್ಕಂಥದ್ದನ್ನೇ ಈ ಸಂಸ್ಥೆ ವತಿಯಿಂದ ಅವರು ಸಂಘಟಕರು ಕೊಟ್ಟಿದ್ದಾರೆ ಸರ್. ಆ ಕಲಾವಿದರು ಸಂತೃಪ್ತಿಯಾಗಿದ್ದಾರೆ ಮತ್ತು ಅವರಿಗೆ ಸ್ಥಳೀಯವಾಗಿ ಏನು ಒಂದು ವೇದಿಕೆ ನಿರ್ಮಿಸಿಕೊಡೋದಾಗಿರ್ಬೋದು, ಆಮೇಲೆ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು, ಸ್ಥಳೀಯರ ಸಹಕಾರವನ್ನು ಪಡೆದುಕೊಂಡು, ಇದು ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರದ ಒಂದು ಹಳ್ಳಿ, ಆ ಹಳ್ಳಿಗಾಡಿನಲ್ಲಿ ಇಂಥ ಸರ್ಕಾರದ ಯೋಜನೆಗಳನ್ನು ಹೋಗಿ ಮುಟ್ಟಿಸೋದಕ್ಕೆ ನಿಮ್ಮಂಥ ಸಂಘಟಕರು ಪ್ರಯತ್ನ ಮಾಡಬೇಕು ಅಂತ ಅವರು ಬಹಳ ನಮಗೆ ಸಲಹೆ ಸೂಚನೆಗಳಿಗೆ ಕೊಟ್ಟಿದ್ದರು, ಮಾರ್ಗದರ್ಶನವನ್ನು ಕೊಟ್ಟಿದ್ದರು. ಅವರ ಆಸೆಯ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಅನ್ನುವಂಥ ಸಾರ್ಥಕ ಭಾವ ನಮ್ಮಲ್ಲಿದೆ ಸರ್. ಇದರಲ್ಲೇ ನಿಮಗೆ ಅತ್ಯಂತ ಗಮನ ಸೆಳೆಯುವಂಥದ್ದು ಅಥವಾ ಜನರಲ್ಲೇ ಒಂದು ಜಾಗೃತಿ ಮೂಡುವಂಥ ಮೂಡಿಸುವಂಥ
ಒಂದು ಜನಪದ ಕಲೆ ಯಾವ್ದು ಹೆಚ್ಚು ನಿಮಗೆ ಅಲ್ಲಿ ಆಕರ್ಷಿಸಬೇಕು? ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಹಲಿಗೆ ಮೇಳ ಮತ್ತು ಈ ದಟ್ಟಿ ಕುಣಿತ ಅನ್ನುವಂಥ ಕಲಾ ಪ್ರಕಾರಗಳು ಬಹಳ ಪ್ರಸಿದ್ಧ ಇದಾವೆ ಸರ್. ಹಲಿಗೆ ಮೇಳ, ಆಮೇಲೆ ಖಣಿವಾದನ, ಆಮೇಲೆ ಕರಡಿವಾದನ, ಆಮೇಲೆ ಈ ದಟ್ಟಿ ಕುಣಿತ ಅಂತಂದರೆ ನಮ್ಮ ಭಾಗದಲ್ಲಿ ಹಾಲು ಮತದ ಸಮುದಾಯದಲ್ಲಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದಲ್ಲಿ ಎದ್ದು ಕಾಣುವಂಥ ಕಲಾ ಪ್ರಕಾರ ದಟ್ಟಿ ಕುಣಿತ. ಇದು ಜನಪದ ಕುಣಿತಕ್ಕೆ ಸಂಬಂಧಪಟ್ಟಂಥ ಒಂದು ದಟ್ಟಿ ಕುಣಿತ. ಒಟ್ಟಾರೆ ಈ ಜನಪದ ಕಲೆಗಳು ದೇವತಾ ಆರಾಧನೆಯ ಮೂಲಕ ಹುಟ್ಟಿಕೊಂಡಿರ್ತಕ್ಕಂಥ ಕಲೆಗಳು ಸರ್. ಹೀಗಾಗಿ ನಮ್ಮ ಭಾಗದ ದಟ್ಟಿ ಕುಣಿತ ಕಲಾವಿದರ ತಂಡ, ಒಂದು 20-30 ಜನರ ತಂಡ, ಅವರು ಸುಮಾರು 4-6 ತಲೆಮಾರಿನಿಂದ ಈ ಕಲಾ ಪ್ರಕಾರವನ್ನು ಈ ಇವತ್ತಿನ ದಿನಮಾನದವರೆಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಸುಮಾರು 8-10 ವರ್ಷದ 10-15 ವರ್ಷದ ಬಾಲಕರು ಕೂಡ ಈ ಕಲಾ ಪ್ರಕಾರವನ್ನು ನಿನ್ನೆ ಪ್ರದರ್ಶನ ಮಾಡಿದರು. ಸುಮಾರು ಜನ, 100-ಆರು ಜನ ಕಲಾ ಪ್ರೇಕ್ಷಕರು ಅದನ್ನು ನೋಡಿ ಬಹಳ ಖುಷಿಪಟ್ಟರು ಸರ್. ಅಂದರೆ ಈ ಜಾನಪದ ಕಲೆಯನ್ನು ಉಳಿಸ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ ಅಂತ ಉದ್ದಣ್ಣ ಗೊಡೆರವ್ರನ್ನು ಹಾಡಿ ಹರಿಸಿದರು, ನಮ್ಮನ್ನು ಕೂಡ ಹಾಡಿ ಹರಿಸಿದರು. ವಿಶೇಷವಾಗಿ ಇಲ್ಲಿ ಸಿಂಗಳಾಪುರದವರು ಒಬ್ಬರು ನಾಮದೇವ್ ಹರಿಜನ್ ಅಂತೇಳಿ ಹಂತಿ ಪದ ಅವ್ರು ಹೆಂಗೆ ಅದನ್ನು ತಮ್ಮ ಹಂತಿ ಪದಗಳು ಯಾಕೆ ನಾವು ಬಹಳ ವರ್ಷಗಳಾಯ್ತು ಕೇಳ್ಕೊಂಡು. ಹೌದೌದು, ಆ ದೃಶ್ಯ ಪದ, ಲಾವಣಿ ಪದ. ಈ ಭಾಗದಲ್ಲಿ ಸಾತು ಕೆಮ್ಮಣ್ಣ ಅಂತ ಒಬ್ಬ ಲಾವಣಿಕಾರ ಸರ್, ಅವನೇ ಬರೆದಿರ್ತಕ್ಕಂಥ, ಅವು ಕಂಠದಿಂದ ಕಂಠಕ್ಕೆ ಬಂದಿರತಕ್ಕಂಥವು, ಎಲ್ಲೂ ಬರೆದಿಟ್ಟಿಲ್ಲ. ಅವನ ಹಂತಿ ಪದಗಳನ್ನ ನಿನ್ನೆ ನಾಮದೇವ್ ಅರ್ಜುನ್ ಅವರು ಬಹಳ ಸುಂದರವಾಗಿ ಹಾಡಿದರು. ಈ ಪ್ರದೇಶದಲ್ಲಿ ಈ ಪ್ರದೇಶವನ್ನ ಗುರುತಿಸುವಂತಹ ಕೆಲವು ಹಂತಿ ಪದಗಳಿದಾವೆ ಸರ್. ಅದರಲ್ಲಿ ಇದು ಒಂದು ಅಂತಂದ್ರೆ, ಗೋಕಾವಿ ಗುಡ್ಡ ಕಹಾಕೆತಿ ಕುಂಬಳ, ಕುಂದರ ನಾಡೆಲ್ಲ ಕುಡಿಸಾಗ್ಯೋ, ಕುಂದರ ನಾಡೆಲ್ಲ ಕುಡಿಸಾಗ್ಯೋ, ತೌಗದ ಬಾಳೆನ ಮ್ಯಾಲ ಗೊಣಿಬಾಗ್ಯೋ. ಇದು ಹಂತಿ ಪದ ಸರ್. ಗೀಗಿ ಪದದ ಬದಲಾಗಿ ದೇವರ ಅವರು ಹಂದಿಗುಂದ ಅವರಲ್ಲ, ಶ್ರೀಮತಿ ಮಹಾದೇವಿ ಅಂತ ಅವರು ವಿಶೇಷ ಗೀಗಿ ಪದದ ಬಗ್ಗೆ. ಹೌದು, ರಾಯಬಾಗ್ ತಾಲೂಕಿನ ಹಂದಿಗುಂದ ಗ್ರಾಮದ ಮಹಾದೇವಿ ದೇವರವರು ಅನ್ನುವಂತಹ ಒಂದು ಕುಟುಂಬ ವರ್ಗದವರು. ಆಕೆ ಮತ್ತು ಆಕೆಯ ಪತಿ ಮತ್ತು ಆಕೆಯ ಮಗ, ಮೂರು ಜನರು ಆ ಕಲಾ ಪ್ರಕಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆಕೆ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಇವತ್ತು 8ನೇ ತರಗತಿ ವಿದ್ಯಾರ್ಥಿ, ಶಾಲೆಯಲ್ಲೂ ಅಷ್ಟೇ ಜನ, ಮತ್ತು ಇವ್ರ ಜೊತೆಗೆ ತಾಳನ್ನ ಸಾಥ್ ಕೊಡ್ತಾನೆ, ನಾವು ಬಹಳ ಚಂದ ತಾಳಗಳನ್ನ ಬಾರಿಸ್ತಾನೆ ಸರ್. ಅವರು ಒಂದು ಹಾಡಿರೋ ಪದ್ಯ, ಹೇಮರಡ್ಡಿ ನೀನೇ ಮಲ್ಲಮ್ಮ ನಿನ ದಯವಿರಲಮ್ಮ, ಹೇಮರಡ್ಡಿ ನೀನೇ ಮಲ್ಲಮ್ಮ, ಗೀಯಗ ಗಾ ಗೀಯಗ ಗೀಯ ಗೀಯಗ. ಬಹಳ ಸುಂದರವಾದ ಪದವನ್ನು ಅವರು ಸಾದರಪಡಿಸಿದ್ರು ಸರ್. ಅದ್ರ ಜೊತೆಗೆ ನಮ್ಮ ಸಿಂಗಳಾಪುರದ ಕಲಾ ಶೋಭಾನ ಪದದ ಬಗ್ಗೆ ಸಾಲಕಟ್ಟೆ ಅವರು ಇವರು ಹೇಳಿದಂತದ್ದಾಗಿರ್ಬೋದು. ಈ ಸಿಂಗಳಾಪುರದ ಗ್ರಾಮದ ಬಗ್ಗೆನೇ ಒಂದು ಪುಸ್ತಕ ಬರಿತಾ ಇದ್ದೀನಿ ಸರ್. ಅಲ್ಲಿ ಅನೇಕ ಜನ ಜನಪದ ಕಲಾವಿದರಿದ್ದಾರೆ. ಅಲ್ಲಿ ದೊಡ್ಡಾಟಗಳನ್ನ ಆಡ್ತಾರೆ ಸರ್, ಸಣ್ಣಾಟಗಳನ್ನ ಆಡ್ತಾರೆ. ಒಬ್ಬ ಕಲಾವಿದ ಸರ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಸಣ್ಣಾಟಗಳು ಸಂಖ್ಯಾಬಾಳ್ಯ, ರಾಧಾನಾಟ, ಮಹಾಸತಿ ಅನುಸೂಯ, ಆಮೇಲೆ ಸತ್ಯವಾನ ಸಾವಿತ್ರಿ, ನಿಜಗುಣ ಶಿವಯೋಗಿ, ಇಂಥ 10-6 ಬಯಲಾಟಗಳನ್ನ ಕಂಠಸ್ಥ ಇಟ್ಕೊಂಡಿದ್ದಾನೆ ಸರ್. ಅಂಥ ಕಲಾವಿದರು ಅಲ್ಲಿ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದೂ ಧರ್ಮದ ಕಲಾವಿದರು ಅಲ್ಲಿದ್ದಾರೆ. ಇಸ್ಲಾಂ ಧರ್ಮದವರು ಕೂಡ ಈ ಕಲಾ ಪ್ರಕಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಕಲೆಯನ್ನು ಇವತ್ತಿಗೂ ಕೂಡ ಸಿಂಗಳಾಪುರದ ಕಲಾವಿದರು ಜೀವಂತವಾಗಿ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಹೆಣ್ಮಕ್ಕಳನ್ನ ಸೇರಿಸಿ ಒಂದು ಸಂಘಟನೆ ಮಾಡಿಕೊಟ್ಟಿದ್ದೀವಿ ಸರ್. ಅವರು ಸೋಬಾನ ಪದ, ಸಂಪ್ರದಾಯ ಪದ, ಆಮೇಲೆ ಮದುವೆ ಹಾಡುಗಳನ್ನ, ಜೋಗುಳ್ ಪದಗಳನ್ನ, ಬೇರೆ ಬೇರೆ ತರದ ಪದಗಳನ್ನೆಲ್ಲ ಹಾಡ್ತಾರೆ ಅವರು. ಅವ್ರಿಗಾಗಿನೇ ಒಂದು ಸಿರಿನಾಡು ಸಿಂಗಳಾಪುರ ಜಾನಪದ ಕಲಾವಿದರ ಸಂಘ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿಕೊಟ್ಟು ಆ ಹೆಣ್ಮಕ್ಕಳಿಗೆ ನಿನ್ನೆ ಕರೆಸಿ ಅಲ್ಲಿ ವೇದಿಕೆಯನ್ನು ಅವಕಾಶ ಕೊಟ್ಟಿದ್ದೀವಿ. ಅದು ಸ್ಥಳೀಯ ಕಲಾವಿದರಿಗೂ ಅವಕಾಶ ಇರಲಿ ಅಂತ ಬೇರೆ ಬೇರೆ ಊರಿನಿಂದ ಕರೆಸಿದ್ರು ಕೂಡ ಸ್ಥಳೀಯರಿಗೂ ಆದ್ಯತೆ ಕೊಡಬೇಕು ಅನ್ನುವಂತ ಒಂದು ಸಂಕಲ್ಪದಿಂದ ರೂಪಾ ಮಾದರ್ ಅನ್ನುವಂತ ಅವರು ಈ ಭಾಗದ ಬಹುದೊಡ್ಡ ಶ್ರೀಕೃಷ್ಣ ಪಾರಿಜಾತ ಕಲಾವಿದರು ಸರ್. ಅವರು ಜೊತೆಗೆ ಎಲ್ಲಾ ಪ್ರಕಾರದ ಸನ್ನಾಟ ಪಾತ್ರಗಳಲ್ಲಿ ಅವರು ಸ್ತ್ರೀ ವೇಷವನ್ನ ಧರಿಸಿ ನಟನೆಯನ್ನು ಮಾಡುವಂತಹ ವಿದ್ವಾಂಸರು, ರಂಗಭೂಮಿ ವಿದ್ವಾಂಸರು. ಅವರು ಸಾಹಿತಿಗಳು ಕೂಡ. ಅವರು ನಿನ್ನೆ ಕಿತ್ತೂರು ಚೆನ್ನಮ್ಮನ ಒಂದು ವೇಷವನ್ನು ಧರಿಸಿಕೊಂಡು ಚೆನ್ನಮ್ಮನ ಅಂದ್ರೆ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿರತಕ್ಕಂಥ ಆ ಚೆನ್ನಮ್ಮಳ ಕೆಲವು ಡೈಲಾಗ್ಗಳನ್ನು ಹೇಳಿದಾಗ ಜನ ಎಲ್ಲ ಸಿಳ್ಳೆ ಹೊಡಿತು ಸರ್. 1000 ರೂಪಾಯಿ ಅವರಿಗೆ ಆಯರ್ ಓದ್ಕೊಟ್ರು, ಅವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸಿಕೊಂಡ್ರು. ಅಷ್ಟು ಆಕರ್ಷಕವಾದ ವೇಷಭೂಷಣವನ್ನು ಈಶ್ವರಚಂದ್ರ ಬೆಟಗೇರಿ ಅವರು ಧರಿಸಿದ್ರು ನಿನ್ನೆ. ಅವರು ಸಹ ನಮ್ಮ ಮುಂದೆ ಬರ್ತಾ ಇರ್ತಾರೆ. ಇನ್ನ ರಾಮಪ್ಪ ಜೋಗಣ್ಣ ಅವರು ಬೆಂಚಿನಮಡಿ ಅವರು ಡೊಳ್ಳಿನ ನಮ್ಮ ಗೋಕಾಕ್ ತಾಲೂಕಿನ ಬೆಂಚಿನಮಡಿ ಗ್ರಾಮದವರು ಸರ್. ಅವರು ಹಾಲುಮತದ ಸಮುದಾಯದವರು. ಡೊಳ್ಳಿನ ಪದ್ಯಗಳನ್ನು ಸಾದರಪಡಿಸಿದ್ರು ಸರ್. ಅದು ಬೀರ್ಸಿದ್ದ, ಹಾಲು ಸಿದ್ಧ, ರೇವಣಿ ಸಿದ್ಧ, ಬಣಸಿದ್ದ, ಮರಡಿ ಸಿದ್ಧ, ಒಟ್ಟು ಸಿದ್ಧ ಪುರುಷರನ್ನ ಹೊಗಳುವಂಥದ್ದು ಅಥವಾ ಅವ್ರನ್ನ ಕೊಂಡಾಡ
ಒದ್ದಾಡುವಂತಹ ಪದ್ಯಗಳನ್ನು ಡೊಳ್ಳಿನ ಹಾಡುಗಳ ಮೂಲಕ ಅವರು ಸಾಧನಪಡಿಸಿದ್ರು. ಮುಂದೆ ಇದರ ಜೊತೆಗೆ ದಟ್ಟಿ ಕುಣಿತ ಬಗ್ಗೆ ಗಾರ ಹೇಳಿದಿರಿ. ಹೌದ್ರಿ, ನಮ್ಮ ಮುತ್ತೇಶ್ವರ ದಟ್ಟಿ ಕುಣಿತದ ಮೇಳ ಸುಮಾರು ಅವರು ಮೂರು ತಲೆಮಾರಿನ ಕಲಾವಿದರು ಅಲ್ಲಿ ಸೇರಿದ್ರು ಸರ್. ಅಂದ್ರೆ ಅಜ್ಜ, ಮಗ, ಮೊಮ್ಮಗ ಅವ್ರು ಮೂರು ಜನ ಸೇರಿಕೊಂಡು ಆ ದಟ್ಟಿ ಕುಣಿತವನ್ನು ನಿನ್ನೆ ಸಾಧನಪಡಿಸಿದ್ರು. ಬೇರೆ ಬೇರೆ ಥರದ ಲಾಗಗಳನ್ನು ಹಾಕೋದ್ರ ಮೂಲಕ, ಬೇರೆ ಬೇರೆ ಥರದ ಭಂಗಿಗಳನ್ನು ನೃತ್ಯ ಮಾಡೋದ್ರ ಮೂಲಕ, ಆಕರ್ಷಕವಾದ ವೇಷಭೂಷಣಗಳನ್ನು ಧರಿಸಿಕೊಂಡು ಆ ಕಲಾ ಪ್ರದರ್ಶನ ಕೊಟ್ಟರು ಸರ್. ಅಡಿಲ್ಲ, ಒಳ್ಳೆಯ ಒಂದು ಪ್ರಯತ್ನವನ್ನು ಒಂದು ಅಲ್ಲಿ ಸಂಘಟನೆ ಮಾಡಿದಿರಿ. ಹೌದು, ಇದರಿಂದಾಗಿ ಒಂದು ಜನಪದ ಕಲೆಗೆ ಒಂದು ಆಸ್ಪದ ಉತ್ತೇಜನ ಕೊಟ್ಟಂಗೆ ಮತ್ತು ಆ ಕಲಾವಿದರಿಗೆ ಮತ್ತಷ್ಟು ಪ್ರೇರಣೆಯನ್ನು ಕೊಟ್ಟಂಗೆ. ನಾವು ಈ ಕಲೆಯನ್ನು ಆಡೋದ್ರಿಂದ ಇಷ್ಟು ಜನ ಖುಷಿ ಪಡ್ತಾರಲ್ಪ ಸರ್, ಈ ಕಲೆಗಳು ಮನುಷ್ಯನ ಆಯುಷ್ಯವನ್ನು ವೃದ್ಧಿ ಮಾಡ್ತವೆ, ಮನುಷ್ಯನನ್ನು ಮಾನಸಿಕವಾಗಿ ಆಮೇಲೆ ಬೌದ್ಧಿಕವಾಗಿ ವಿಕಾಸ ಹೊಂದೋ ರೀತಿಯಲ್ಲಿ ಈ ಕಲೆಗಳು ನಮಗೆ ಸಹಕಾರಿಯಾಗಿದ್ದಾವೆ. ಅದರಲ್ಲಿ ವೈಜ್ಞಾನಿಕ ಗುಣಗಳು ಕೂಡ ಈ ಕಲೆಯಲ್ಲಿದ್ದಾವೆ. ಹೀಗಾಗಿ ನಮ್ಮ ಹಿಂದಿನ ಜನ ಬಹಳಷ್ಟು 2 ವರ್ಷಗಳ ಪರ್ಯಂತರವಾಗಿ ಅವ್ರು ಜೀವಂತ ಇರ್ತದ್ರು. ನಮ್ಗೆ ಇವತ್ತು 60-70 ವರ್ಷ ಆಯಿತು ಅಂತಂದ್ರೆ ನಮ್ಮ ಕೈಕಾಲೆಲ್ಲ ಬಿದ್ದು ಹೋಗಿಬಿಡ್ತಾವ. ನಾವು ಮಾನಸಿಕವಾಗಿ ಏನೋ ತೊಳಲಾಡ್ತ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಕಲೆಯನ್ನು ನಂಬಿದವರು ದೇವರನ್ನು ನಂಬಿದಂತ ಒಂದು ಸಂತೃಪ್ತಿ ಭಾವ ಅವರಲ್ಲಿ ಇರ್ತದೆ ಸರ್. ಅಂದ್ರೆ ದೈವಿ ರೂಪದಲ್ಲೇ ಅಥವಾ ಮತ್ತೊಂದು ತಮ್ಮಂತ ಒಂದು ಡೆಡಿಕೇಶನ್ ಮಾಡಿದ್ರೆ ಅವ್ರಿಗೆ ಮಾಡ್ತಾ ಇದ್ದಾರೆ. ಆಯ್ತು, ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಜನಪದ ಕಲೆಯನ್ನ ಉಳಿಸುವಲ್ಲೇ ಬೆಳೆಸುವಲ್ಲೇ ಸಹಕಾರಿಯಾಗಿ ಮಾಡ್ತಾ ಇರುವಂತ ನಿಮಗ ಇದರಿಂದ ಹೌದಪ್ಪ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನನಗೆ ಇದು ತೃಪ್ತಿ ಕೊಡ್ತದೆ ಅಂತೇಳಿ ಇಸಿಂದ ನಿಮಗೆ ಮೆಲ್ಮೆಲ್ಲ ನೆಮ್ಮದಿ ಬಹಳ ಸಾಕಷ್ಟು ಸರಿ ಅನಿಸ್ತದೆ ಸರ್. ದುಡ್ಡು ಇರಲಿಲ್ಲ ಅಂದರೂ ಸಹಿತ ರೀ, ನಾವು ಹಾಡಿದ ನಂತರ ಅಥವಾ ನಾವು ಕುಣಿದ ನಂತರ ಅಥವಾ ಯಾವುದೋ ಒಂದು ವಾದ್ಯವನ್ನು ನಾವು ನುಡಿಸಿದ ನಂತರ ಜನ ಚಿಳ್ಳೆ ಹೊಡೆದು ಕ್ಯಾಕೆ ಹೊಡೆದು ಚಪ್ಪಾಳೆ ತಟ್ಟಿ ಏನೊಂದು ಶಬಾಷಿಗಳು ಕೊಡ್ತಾರಲ್ಲ ಸರ್, ಆ ಸಂತೃಪ್ತಿ ಮನುಷ್ಯರಿಗೆ ಅತ್ಯ ಆನಂದವನ್ನು ನೀಡ್ತದೆ ಸರ್. ಅದು ಅಂದ್ರೆ ನೀವು ಹೇಳೋದು ಏನಪ್ಪಾ ಅಂದ್ರೆ ಎಲ್ಲ ದುಡ್ಡ ಮುಖ್ಯ ಅಲ್ಲ, ಲಾಭ ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ಸಂತೃಪ್ತಿ ಬದುಕು ಮುಖ್ಯ ಅಂತೀರಿ. ಹೌದು, ಅಂದ್ರೆ ನಿಮ್ಮ ಅರ್ಥದಲ್ಲಿ ಶ್ರೀಮಂತಿಕೆ ಅಂದ್ರೆ ಏನು? ಶ್ರೀಮಂತಿಕೆ ಅಂತಂದ್ರೆ ಹೃದಯ ಶ್ರೀಮಂತಿಕೆನೂ ಅನ್ಬೋದು, ಬೌದ್ಧಿಕವಾಗಿ ಏನೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೂ ಕೂಡ ಅದಕ್ಕೂ ನಾವು ಶ್ರೀಮಂತಿಕೆ ಅನ್ಬೋದಲ್ಲ ಸರ್. ಬರೀ ದುಡ್ಡು ಇದ್ರೆ ಅಷ್ಟೇ ಶ್ರೀಮಂತಿಕೆ ಆಗೋದಿಲ್ಲ, ಮತ್ತೆ ಬದುಕಿಗೆ ದುಡ್ಡೇ ಮುಖ್ಯ ಅಲ್ಲ, ಕಲೆಯೂ ಮುಖ್ಯ, ಸಂಸ್ಕೃತಿ ಮುಖ್ಯ, ನಾಗರಿಕತೆ ಮುಖ್ಯ, ಈ ದೇಶೀಯತೆ ಮುಖ್ಯ, ಓದು ಬರಹ ಮುಖ್ಯ, ಮತ್ತು ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋದು ಮುಖ್ಯ. ತಿಳಿದದ್ದನ್ನು ಹೇಳಬೇಕು, ಹೇಳಿದ್ದನ್ನು ಇನ್ನೊಬ್ಬರಿಗೆ ನಾವು ಬದುಕಿನೊಳಗೆ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ನಾವು ಬೋಧನೆ ಮಾಡಬೇಕು. ಅದಕ್ಕೆ ಜನಪದರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅವರು ಹೆಸರಿಲ್ಲದವರು ಮತ್ತು ಹೆಸರುವಲ್ಲದವರು. ಅವ್ರಿಗೆ ಹೆಸರೇ ಬೇಕಾಗಿಲ್ಲ. ಎಷ್ಟೋ ಈಗ ತ್ರಿಪದಿಗಳಿದ್ದಾವೆ, ಆ ತ್ರಿಪದಿಗಳನ್ನ ಯಾರು ಬರೆದ್ರೂ ಗೊತ್ತಿಲ್ಲ. ಆದರೆ ಇವತ್ತಿಗೂ ಕೂಡ ನಮ್ಮ ಬದುಕಿಗೆ ಮಾರ್ಗದರ್ಶನ ಹೇಳ್ತಾವೆ ಸರ್. ಅವು ಒಂದು ಗರ್ತಿ ಹೆಣ್ಮಗಳು ಹೆಂಗಿರಬೇಕು ಅನ್ನೋದನ್ನು ಹೇಳ್ತದೆ, ಆಮೇಲೆ ಒಬ್ಬ ಒಕ್ಕಲಿಗೆ ಹೇಗಿರಬೇಕು ಅನ್ನೋದು ಹೇಳ್ತದೆ, ಹೆಂಗೆ ಕೃಷಿ ಮಾಡಬೇಕು ಅನ್ನೋದು ಹೇಳ್ತದೆ, ಹೆಂಗೆ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋದು ಹೇಳ್ತದೆ, ಹೆಂಗೆ ಹಿರಿಯರನ್ನು ಗೌರವಿಸಬೇಕು ಅನ್ನೋದನ್ನು ಹೇಳ್ತದೆ, ಹೆಂಗೆ ಈ ನೆಲದ ಸಂಸ್ಕೃತಿಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಈ ಕಲೆಗಳೇ ನಮಗೆ ಕಲಿಸ್ಕೊಡ್ತಾವೆ ಸರ್. ಅಂದ್ರೆ ನೀವು ಹೇಳುವಂಥದ್ದು ರೊಕ್ಕ ಕಲಿಸೋದಿಲ್ಲ, ದುಡ್ಡು ಕಲಿಸೋದಿಲ್ಲ. ಇರಲಿ, ನಾನು ಕೇಳ್ತಾ ಇರೋದು ಏನು ಸಿಂಪಲ್ ಆಗಿ ಏನು ಕೇಳ್ತಾ ಇದ್ದೀನಿ ನಿಮಗಂತಂದ್ರೆ, ಇವು ಏನೇನು ಮಾತಾಡಿದ್ರಿ ಭಾಳ ಸಂತೋಷ ವಿಷಯ. ಇವೆಲ್ಲವೂ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲನ್ರಿ, ಇನ್ನುಳದ ನೆಲೆಗಟ್ಟಿನಲ್ಲನ್ರಿ, ಮತ್ತೆ ಇದು ಬೇಕು ಬದುಕಿಗಿಲ್ಲ ಅಂತ, ನೆಮ್ಮದಿ ಬೇಕಾಗಿದ್ದಪ್ಪ ಅಂದ್ರೆ ಮತ್ತೆ ಸಂತೃಪ್ತಿ ಬೇಕು. ಆದರೆ ದುಡ್ಡೇ ಎಲ್ಲ ಅಲ್ಲ, ಎಲ್ಲ ಅಲ್ಲ, ಅದು ದುಡ್ಡಿಲ್ಲದೆ ನಡೀತದೆ ಏನು ಅನ್ನೋದು ಒಂದು ಪ್ರಶ್ನೆ ಅದ. ಇದಕ್ಕೆ ದುಡ್ಡು ಬೇಕು ಸರ್. ಸರ್ಕಾರ ಅದೇ ನಿಟ್ಟಿನಲ್ಲಿ ಇಂಥ ಸಂಘಟನೆಗಳನ್ನ ಮಾಡೋ ನಿಟ್ಟಿನಲ್ಲಿ ಇಂಥ ಸಂಘ ಸಂಸ್ಥೆಗಳಿಗಾಗಲಿ ಕಲಾವಿದರಿಗಾಗಲಿ ಆರ್ಥಿಕ ನೆರವು ನೀಡೋದಕ್ಕೆ ಕೆಲವು ಯೋಜನೆಗಳನ್ನ ಸರ್ಕಾರ ರೂಪಿಸಿದೆ. ಅದು ಸಾಕಾಗ್ತದೆ, ಬೇಕನ್ನಿಸ್ತದೆ ನಿಮಗೆ? ಅದು ಬೇಕನ್ನಿಸ್ತದೆ ಸರ್. ಯಾಕಂತ ಕೇಳಿದ್ರೆ ಇತ್ತೀಚೆಗೆ ಸರ್ಕಾರವು ಕೂಡ ಈ ಇಲಾಖೆ ಮೂಲಕ ಧನ ಸಹಾಯವನ್ನು ಕೊಡೋ ನಿಟ್ಟಿನಲ್ಲಿ ಅಲ್ಪ ಸ್ವಲ್ಪ ಕೊಡ್ತಾ ಇದೆ. ಸಫಿಶಿಯಂಟ್ ಆಗಿ ಕೊಡಬೇಕು ಕಲಾವಿದರಿಗೆ, ಆಗುವಷ್ಟು ಬದುಕಿಗೆ ಆಗುವಷ್ಟು ಕೊಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ಈ ಮನುಷ್ಯನ ಬದುಕಿಗೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ, ಅದು ಬೇರೆ ವಿಷಯ. ಬಟ್ ಲೀಸ್ಟ್ ಬದುಕುದಕ್ಕಂತಂದ್ರೆ ಇಲ್ಲಿ ನೀವು ಆ ಅರ್ಥದಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ, ಜೀವನ ಹಿಡಿಯೋದಕ್ಕಾಗಿ ಒಂದು ಇಲ್ಲಿ ಇದೊಂದು ರೀತಿ ಉದ್ಯೋಗಪ್ಪ ಅನ್ನುವಂಗ ಆಗ್ಬೇಕಂತೇನೆ ನಾನು. ಸರ್ ನೀವು ಅಂತೀರಿ ಈ ಕಲಾ, ಅದು ನಾವು ಮ್ಯಾಕ್ಸಿಮಮ್ ಕೂಡ ಅಂತ ಹೇಳ್ತಾ ಇಲ್ಲ, ಒಂದು ವರ್ಕ್ ಆದ್ರೆ ಪಾಪ ಅವ್ರಿಗೆ ಬದುಕಿಗೆ ಅನುಕೂಲ ಆಗುವಷ್ಟು, ಬದುಕಿಗೆ ಅನುಕೂಲ ಆಗೋ ರೀತಿಯಲ್ಲಿ. ಯಾಕಂದ್ರೆ ಇದರ ಸಲುವಾಗಿ ತಮ್ಮ ಇಡೀ ಜೀವನವನ್ನ ಕಳೆದಿರ್ತಾರೆ. ಸುಮಾರು 23 ವರ್ಷ 40 ವರ್ಷಗಟ್ಟಲೆ ಪರ್ಯಂತರವಾಗಿ ಕಲಾವಿದರು ಏನು 58 ವರ್ಷ ನಂತರ ಏನೋ ನೀವು ನೀವು ಹೇಳೋದನ್ನ ನಾನು ಒಪ್ತೀನಿ. ಸರ್ಕಾರ ಅಂತ ಕಷ್ಟ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಕಲಾವಿದರನ್ನು ಗುರುತಿಸಿ ಅವರಿಗೆ 58 ವಯಸ್ಸಾಗಿತ್ತು ಅಂತಂದ್ರೆ ಅವರಿಗೆ ಸರ್ಕಾರವೇ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಇಲ್ಲಂತಲ್ಲ, ನಾನು ಕೇಳ್ತಾ ಇರೋದು 58 ವರ್ಷದೊಳಗೆ ಬದುಕುವಂತ ಎಷ್ಟು ಕಲಾವಿದರು ಸರ್? ಬಹಳಷ್ಟು ಜನಪದ ಕಲಾವಿದರು ಅಷ್ಟು ವಯಸ್ಸಾಗುವವರೆಗೆ ಅವರು ಬದುಕೋದಿಲ್ಲ ಅನ್ನೋದು ನಮಗೂ ಗೊತ್ತಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಈ 58 ವರ್ಷ ಇರೋದನ್ನು ಅದನ್ನು ಕೊನೆ ಪಕ್ಷ 50 ವರ್ಷಕ್ಕಾದರೂ ತಗೊಂಡು ಬರ್ರಿ, ಅಥವಾ ಸಾಧ್ಯ ಆಗಲಿ ಅಂದ್ರೆ 55 ವರ್ಷಕ್ಕಾದರೂ ಕೆಳಗೆ ಜೀವನವನ್ನ ಬಡತನದಲ್ಲೇ ನೋವಿನಲ್ಲೇ ಸಂಕಟದಲ್ಲಿ ಕಳೆಯುತ್ತಿರುವಂತಹ ಕಲಾವಿದ. ಮತ್ತೆ ಯಾವ ಕಲಾವಿದರು ಶ್ರೀಮಂತರಲ್ಲ ಸರ್? ಅಲ್ಲ,
ಕಲಾವಿದರು ಯಾರು ಶ್ರೀಮಂತರಿದ್ದವರು ಅಂದ್ರೆ ಆರ್ಥಿಕವಾಗಿ ಶ್ರೀಮಂತರಿದ್ದವರು ಯಾರು ಕಲೆಯನ್ನ ಬಳಸ್ತಾ ಇಲ್ಲ ಉಳಿಸ್ತಾ ಇಲ್ಲ. ಆ ಕಡೆಗೆ ಅವ್ರದ್ದು ಲಕ್ಷ್ಯ ಇಲ್ಲ. ಅವ್ರದ ಲಕ್ಷ್ಯ ಯಾವ ಕಡೆಗೆ ನಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಪ್ರೊಫೆಸರ್ ಮಾಡಬೇಕು ಆ ನಿಟ್ಟಿನಲ್ಲಿ ಇರ್ತದೆ. ಅಷ್ಟು ಮಾಡ್ತಾರ ಆ ಮಕ್ಕಳನ್ನೆಲ್ಲ ಹೊರದೇಶಕ್ಕೆ ಕಳಿಸ್ತಾರೆ, ಇವ್ರು ಪರದೇಶಕ್ಕೆ ಕೊಡ್ತಾರೆ. ಅದಕ್ಕೆ ಈ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಏನು ಸಾಧ್ಯ ಅದ ಅಂತ. ಯಾಕೆ ಈ ಪರದೇಶಗಳಾಗಬಾರದಲ್ಲ, ಇಲ್ಲ ಅವ್ರು ಪರದೇಶಕ್ಕೆ ಹೋದ್ರು ಇಲ್ಲ ಅಡ್ಡಿ ಇಲ್ಲ, ಇದ್ದಾವಾದ್ರು ಇವ್ರಿಗೆ ಹೊಟ್ಟಿಕೊಳ್ಳುವಂತ ಪರಿಸ್ಥಿತಿ ಅದಲ್ಲ. ಇದಕ್ಕೆ ಶ್ರೀಮಂತಿಕೆಯಿಂದ ಮಕ್ಕಳನ್ನು ಓದಿಸಿ ಓದಿಸ್ಬೇಕು 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 ಅನ್ನುವಂಥ ಹಪಹಪ್ಪಿ ಒಳಗೆ ಮಕ್ಕಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಸರ್. ಬೆಳೆಸೋ ತನಕ ನಮ್ಮ ಮಕ್ಕಳು, ಬೆಳೆದ ನಂತರ ಅವ್ರು ನಮ್ಮ ಮಕ್ಕಳು ಆಗ್ತಾ ಇಲ್ಲ, ಅವೇ ನಮ್ಗೆ ಕೈ ಬಿಡ್ತಾ ಇದಾವೆ. ಯಾಕಂದ್ರೆ ಹೆತ್ತವರಿಗೆ ವಯಸ್ಸಾದ್ಮೇಲೆ ಶರೀರ ಎಲ್ಲ ಬಿದ್ದು ಹೋಗಿಬಿಡ್ತದೆ, ಅವ್ರನ್ನ ಆರೈಕೆ ಮಾಡೋರು ಯಾರು ಸರ್? ಸಾಕಷ್ಟು ನೋಡ್ತಾ ಇದ್ದೀವಿ ಅದನ್ನು. ಆ ದಿಶೆಯಲ್ಲಿ ನಿಮ್ಮ ಮಾತು ಒಪ್ಪೋದಾದ್ರೂ ಸಹಿತ ಇವರು ಅಟ್ಲೀಸ್ಟ್ ಬದುಕುವಂಥ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಸರ್ಕಾರ ಕಾಳಜಿ ವಹಿಸಬೇಕಾಗಿದೆ. ಇನ್ನೂ ವಿನೂತನವಾದ ಕೆಲವು ಯೋಜನೆಗಳನ್ನ ರೂಪಿಸಬೇಕು ಸರ್ ಸರ್ಕಾರ. ಇಂತಹ ಕಲೆಯನ್ನು ನಂಬಿ ಬದುಕುವಂಥವ್ರಿಗೆ ಪ್ರತಿ ತಿಂಗಳು ಅವ್ರೇನು ಬೇಡುವುದಿಲ್ಲರಿ, ಅವ್ರಿಗೇನು ಬೇಕಾಗಿಲ್ಲ, ಎರಡು ಹೊತ್ತಿನ ಊಟ ಮೈ ಮೇಲೆ ಬಟ್ಟೆ ಖುಷಿ ಪಡ್ತಾರೆ. ಅದು ಸ್ವತಂತ್ರ ಅದು ಸಹಿತ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾರೆ ಈ ವ್ಯವಸ್ಥೆಯಲ್ಲಿ. ಅದರ ಸಲುವಾಗಿ ಇವತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ದಿಶೆಯಲ್ಲಿ. ಹೌದು, ನಾನು ಅದಕ್ಕೆ ಅದಕ್ಕೆ ನಾನು ನಾನು ಒಂದು ಈ ನಿಮ್ಮ ಸುದ್ದಿವಾಹಿನಿ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯುವ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ ಸರ್. ಏನು ಅಂತ ಕೇಳಿದ್ರೆ, ಈಗ ಬಸ್ ಸಂಚಾರವನ್ನು ಮಹಿಳೆಯರಿಗೆ ಫ್ರೀ ಆಗಿಟ್ಟಿದಾರಲ್ಲ, ಅಂಥದ್ದನ್ನು ಮಾಡೋದ್ರ ಬದಲಾಗಿ ಕಲೆಯನ್ನು ನಂಬಿ ಬದುಕಿದಂಥವ್ರಿಗೆ ಫ್ರೀಯಾಗಿ ಬಸ್ ಪಾಸನ್ನು ಕೊಡಿಸ್ರಿ, ಆಮೇಲೆ ಟ್ರೈನ್ ಪಾಸನ್ನು ಕೊಡಿಸ್ರಿ, ಅಥವಾ ಅವರಿಗೆ ಹೊರದೇಶಕ್ಕೆ ಹೋಗಿ ತಮ್ಮ ಕಲಾ ಪ್ರದರ್ಶನ ಮಾಡೋ ನಿಟ್ಟಿನಲ್ಲಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಮಾಡಿರಿ ಅಂತ ಈ ಮೂಲಕ ನಾನು ಸರ್ಕಾರವನ್ನು ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅಡ್ಡಿಲ್ಲ, ಇಲ್ಲಿವರೆಗೆ ಆಜ್ಞೆಯರೇ ನಮ್ಮ ಗೆಳೆಯರ ಬಳಗದ ಸಂಚಾಲಕರಾದಂತಹ ಜಯಾನಂದ್ ಮಾದರವರು ತಮ್ಮ ಅನುಭವಗಳನ್ನು, ತಟ್ಟ ಅನುಭವಗಳನ್ನು, ಜೊತೆಗೆ ಜನರೊಂದಿಗೆ ಬದುಕುವುದನ್ನು, ಜನಪದ ಕಲಾಕಾರರೊಂದಿಗೆ ಇರುವುದನ್ನು, ಅವರ ಉಸಿರನ್ನು ಉಸಿರಿನ ಜೊತೆಗೆ ತಮ್ಮಳು ತೆಗೆದುಕೊಂಡು ಈಗ ನಿಮ್ಮೊಂದಿಗೆ ಮಾತಾಡಿದ್ದಾರೆ. ಮತ್ತು ಸರ್ಕಾರಕ್ಕೂ ತಮ್ಮದೇ ಆದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳು ಎಷ್ಟರ ಮಟ್ಟಿಗೆ ಏನು ಎಂತ ಅನ್ನೋಕ್ಕಿಂತಲೂ ಅಲ್ಲಿ ಬದುಕದ ಕಲಾಕಾರರದು, ಅದರಲ್ಲೂ ಜಾನಪದ ಕರೆ ನಮ್ಮ ನೆಲದ ಉಸಿರದು, ಅದು ಉಳಿಸೋ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಕೇವಲ ಅವ್ರು ಒಂದು ಮಾತು ತಿಳಿದಿರಲಿ, ಸತ್ಯದ ದುಡ್ಡು ಎಲ್ಲ ಅಲ್ಲ, ಹೌದು, ಆದರೆ ದುಡ್ಡಿಲ್ಲದೆ ಬದುಕ್ತಾರೆ ಯಾರು ಅನ್ನೋದಕ್ಕೂ ಉತ್ತರ ಹುಡುಕಬೇಕಾಗಿದೆ. ಆ ದಿಶೆಯಲ್ಲಿ ವ್ಯವಸ್ಥೆ ಏನು ಮಾಡಲಿಕ್ಕೆ ಸಾಧ್ಯದ, ಆ ದಿಶೆಯಲ್ಲಿ ಮತ್ತೊಂದು ಚರ್ಚೆ ನೀವು ತೆಗೆದುಕೊಂಡು ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಅದು ಅಹಿಂದ ಸರ್ಕಾರ, ಅವರು ಈ ನೆಲೆಯಲ್ಲಿ ವಿಶೇಷವಾಗಿ ಈ ಕಲೆ ಇವೆಲ್ಲ ವಿಶೇಷವಾಗಿ ಅಹಿಂದ ಜನರಲ್ಲಿ ಮೂಡಿ ಬರೋದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಆ ಜನಾಂಗಕ್ಕೆ ಒಂದಿಷ್ಟು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಈಗಾಗಲೇ ಮಾಡಿದರೆ ಇನ್ಸಫಿಷಿಯೆಂಟ್ ಅಲ್ಲ ಅನ್ನೋದು ಅವರು ಸಹ ಒಪ್ಪಿಕೊಳ್ತಾ ಇದ್ದಾರೆ. ಇನ್ಸಫಿಷಿಯೆಂಟ್ ಇನ್ನೂ ಅದು ಅವ್ರು ಉಸಿರು ಕೊಡುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ, ಇಲ್ಲಿವರೆಗೆ ನೀವು ಇದನ್ನು ನೋಡಿದಿರಿ, ಕೇಳಿದಿರಿ, ಈ ಚರ್ಚೆಗೆ ಆಸ್ಪದ ಆಗುವಂಥ ವಿಷಯ ಏನು ಅದ ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ತಿಳಿಸೋ ಜೊತೆಗೆ ಕಾಮೆಂಟ್ ಮಾಡ್ತಾ ಇರ್ರಿ, ಯಾಕೆಂದರೆ ನಿಮ್ಮ ಕಾಮೆಂಟ್ ಭಾಳ ಮಹತ್ವದ ಆಗ್ತದೆ ನಮಗೆ. ಜೊತೆಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ, ತಾವು ಇಲ್ಲಿವರೆಗೆ ಬಂದು ಮಾತಾಡಿ ತಮಗೆ ಧನ್ಯವಾದ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮರ್ಥಗೊಳಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.